ಜಾಗೃತಿಯ ಮೂಡಿಸಲು ಜಾಗೃತಿಯ ಸಾಧಿಸಲು ಕರವ ಜೋಡಿಸಬನ್ನಿ ಈ ರಾಷ್ಟ್ರ ಕಾರ್ಯದಲ್ಲಿ ಸ್ವರವ ಕೂಡಿಸಬನ್ನಿ ಒಕ್ಕೊರಲ ಘೋಷದಲ್ಲಿ ಕರವ ಜೋಡಿಸಬನ್ನಿ ಈ ರಾಷ್ಟ್ರ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಮೂಡಲಕಿರಣ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಸುಪ್ರಸಿದ್ಧ ಚಾನೆಲ್ ಅಂದರೆ ಅದು ಮೂಡಲಕಿರಣ ಸುದ್ದಿವಾಹಿನಿ. ವೀಕ್ಷಕರೇ, ಭಾರತ ಲಾಕ್ಡೌನ್ನಿಂದ ಬೇರೆ ಬೇರೆ ರಾಜ್ಯದ ಜನರು ಕೆಲಸ ಮಾಡುವ ಎಷ್ಟೋ ಜನರು ತಮ್ಮ ತಮ್ಮ ಸ್ವಂತ ಊರುಗಳಿಗೆ ತೆರಳದೆ ಇರುವ ಕಡೆ ಕೆಲಸ ಮಾಡಲು ಅವಕಾಶವಿಲ್ಲದೆ ಊಟವಿಲ್ಲದೆ ಪರದಾಡುತ್ತಿರುವ ಜನರು ನಮ್ಮ ಮುಳುಬಾಗಿಲಿನಲ್ಲಿ ಸುಮಾರು ಜನರು ಇರುವುದು ಕಂಡುಬರುತ್ತದೆ. ಇಂತಹ ಜನರನ್ನು ಗುರುತಿಸಿ ಅವರಿಗೆ ದಿನಸಿ ಕೊಡುತ್ತಿರುವ ಖ್ಯಾತ ವಕೀಲರಾದ ಶ್ರೀನಿವಾಸ ರೆಡ್ಡಿಯವರಿಗೆ ಮೂಡಲಕಿರಣ ಅಭಿನಂದನೆಗಳನ್ನು ತಿಳಿಸುತ್ತದೆ. సార్, ఇక్కడ మేము ఉండి జనవరి ఉంటున్నాం. మేము ఇక్కడ రోడ్డు వర్క్ చేస్తాం. మాది మహబూబ్నగర్ డిస్టిక్, జిల్లా మహబూబ్నగర్. మేము జనవరిలో వచ్చాం సార్. మేము రోడ్డు వర్క్ సార్. ఇక్కడ మేము ఎవరు రాలేదు సార్. ఇంతవరకు అయితే చెప్పుకోలేదు సార్. ఫుడ్ ఎంత ఏం లేదు సార్. మేమే బయట తెచ్చుకొని తిన్నాం సార్. మేము మా దాన్న డబ్బులు ఉన్నాయి, తీసుకొని తిన్నాం. ఈ పొద్దు సార్కు సార్లు ఇచ్చారు. శ్రీనివాస్ సార్ ఇచ్చారు సార్ సరుకులు, గోధుమ పిండి, షాంపూలు, బిస్కెట్లు, బియ్యం. 8 మంది ఉన్నాం సార్. అవును సార్. ఈయన ఉంటారు, తింటా ఉన్నాం. కాలేదు, బస్సులు బంద్ ఉన్నాయి. శ్రీనివాస్ సార్ ఇచ్చిండు సరుకులు, షాంపూలు, సరుకులు, సబ్బులు, షాంపూలు, కోల్గేటు, చక్కెర, పప్పు అన్ని సార్ వాసి ఇచ్చిండు. మాకు శ్రీనివాస్ సార్ ఇచ్చిండు. తిననికే థ్యాంక్స్ సార్. నా పేరు సురేష్ సార్. మాది తెలంగాణ. ఇక్కడికి రోడ్ పని చేసేదానికి వచ్చినాం సార్. ఇక్కడ మాకు సాయం చేసేదానికి ముందుకు ఎవరు రాలేదు సార్. ఇప్పుడు లాయర్ సార్ వచ్చి మాకు సాయం చేస్తూ ఉన్నారు. అట్లానే ఆయన చేసిన సాయానికి మేము థ్యాంక్స్ చెప్పుకుంటున్నాము. అలాగే మాకు ఎవరో ఒకరు సాయం చేయాలని, మాకు అలాగే ఎవరన్నా సాయం చేయాలని మేము కోరుకుంటా ఉన్నాం సార్. ప్రయత్నించాం సార్, అప్పటికి బస్సులు బంద్ అయిపోయినాయి సార్. ఇక్కడే అడిగాం సార్, బస్ స్టాప్లో అడిగాము. ఇక్కడే ఉంటా ఉన్నాం సార్. ఇక్కడే సార్, అంతా ఇక్కడే. ఇక్కడే సార్, మాకు తినేదానికి ఏం లేదు. ఇక్కడ హౌస్ అయిపోయింది. ఊరికి వెళ్దామంటే బస్సులు అంతా బంద్ అయిపోయింది. సరుకులు ఆయన ఇచ్చిన్నారు. చాలా థ్యాంక్స్ సార్. ಎಲ್ರಿಗೂ ನಮಸ್ಕಾರ. ಏನಿವತ್ತು ಮಹಾಮಾರಿ ಕೊರೋನಾದಿಂದ ಲಾಕ್ಡೌನ್ ಆಗಿ ಜನ ಒಂದಲ್ಲ ಒಂದು ರೀತಿಯ ಒಂದು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ನಮಗೆ ತಿಳಿದಿರ್ತಕ್ಕಂಥ ಕೆಲವೊಂದು ಕುಟುಂಬಗಳಿದೆ. ತಿಳಿದಿರ್ತಕ್ಕಂಥ ಕುಟುಂಬಗಳು ಕೆಲವೊಂದಿದ್ದರೆ ಪಾಪ ಸಂಕಷ್ಟದಲ್ಲಿರ್ತಕ್ಕಂಥ ಇನ್ನೆಷ್ಟೋ ಕುಟುಂಬಗಳು ಭಾಳಷ್ಟು ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಇದರಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುರಳಿಯವರು ನನಗೆ ನಿನ್ನೆ ದೂರವಾಣಿ ಮೂಲಕ ತಿಳಿಸ್ಕೊಟ್ರು. ಈ ಥರ ಒಂದು ರೋಡ್ ಕಾಮಗಾರಿಗೆ ಮೆಹಬೂಬ್ ನಗರ ಆಂಧ್ರ ಪ್ರದೇಶದಿಂದ ಬಂದು ಭಾಳ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಆ ಹೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟ ಆಗಿದೆ. ಅದನ್ನು ಇದುವರೆಗೂ ಯಾರೂ ಐಡೆಂಟಿಫೈ ಮಾಡಿಲ್ಲ. ದಯವಿಟ್ಟು ಅವ್ರಿಗೇನು ಸಹಾಯ ಮಾಡಿಕೊಡಿ ಅಂತೇಳಿ ನಮ್ಮ ಮುರಳಿಸ್ವಾಮಿಯವರು ನನಗೆ ದೂರವಾಣಿ ಮೂಲಕ ತಿಳಿಸ್ಕೊಟ್ರು. ಕೂಡಲೇ ಅದಕ್ಕೆ ನಾನು ಸ್ಪಂದನೆ ಕೊಟ್ಟು ಇವತ್ತು ನನ್ನ ಜೊತೆಗೆ MSR ಡ್ಯಾನ್ಸ್ ಅಕಾಡೆಮಿಯ ನಮ್ಮ ಹುಡುಗರು, ನಮ್ಮ ಕೌನ್ಸ್ಲರು ನಮ್ಮ ರಘು ಅವರು ಮತ್ತು ನಮ್ಮ ಪೇಂಟರ್ ಬಾಲು ಅವರು ಇವ್ರನ್ನೆಲ್ಲರೂ ಕೂಡ ಕರೆಸ್ಕೊಂಡೆ. ಅವ್ರನ್ನ ಕರೆಸ್ಕೊಂಡಂಥ ಉದ್ದೇಶ ಏನಂತೇಳಿದ್ರೆ ಅವರು ಕೂಡ ಸುಮಾರು ದಿವಸಗಳಿಂದ ಈ ಒಂದು ಅನ್ನ ಒಂದು ಸಂತರ್ಪಣೆ ಒಂದು ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಎಲ್ಲಿ ನಿರ್ಗತಿಕರಿದ್ದಾರೋ, ಬಡವರಿಗಿದ್ದಾರೋ, ಅವರಿಗೆ ಹೋಗಿ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದರು. ಅವರು ನಾನು ಜೊತೆಗೆ ಕರ್ಕೊಂಡು ಬಂದೆ. ಸೊ ಅವರಲ್ಲಿ ನಾನು ಮನವಿ ಮಾಡಿದೆ,
ಇತರ ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಎರಡತ್ತು ಊಟ ತಮ್ಮಿಂದ ಅವರಿಗೆ ಕೊಡಿಸ್ಕೊಡಿ ಅಂತ ಅಂದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿ ಅವರು ಇಲ್ಲಿಗೆ ಬಂದಿದ್ದಾರೆ ಸೋ ಅವರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಸಹಾಯ ಮಾಡಿ ಅಂತ ಕೂಡ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಸೋ ಅದೇ ರೀತಿ ನಾನು 25 ಕೆಜಿ ರೈಸ್ ಮತ್ತು ದಿನಸಿ ವಸ್ತುಗಳು ಅದು ಬೆಲ್ಲ ಆಗಿರಬಹುದು ಸಕ್ಕರೆ ಆಗಿರಬಹುದು ಅಥವಾ ಮೈದಾ ಆಗಿರಬಹುದು ಗೋಧಿ ಹಿಟ್ಟು ಆಗಿರಬಹುದು ಬಟ್ಟೆ ಒಗೆಯೋ ಸೋಪ್ ಆಗಿರಬಹುದು ಮೈ ಉಜ್ಜಿಕೊಳ್ಳೋ ಮೈಗೆ ಹಾಕೊಳ್ಳೋ ಸೋಪ್ ಆಗಬಹುದು ಪೇಸ್ಟು ಶಾಂಪು ಇತ್ತ ಇನ್ನ ಅನೇಕ ಒಂದು ಬೇಳೆ ಇವೆಲ್ಲವನ್ನು ಕೂಡ ಕೊಟ್ಟಿದ್ದೇನೆ ಸೋ ಕೊಟ್ಟು ಸೋ ಅವರಿಗೂ ಕೂಡ ಒಂದು ಸಾಂತ್ವನ ಹೇಳಿದೀವಿ ಭಯಪಡಬೇಡಿ ಈ ನಾನೇ ಅಲ್ಲ ಈ ಮುಳಬಾಗಿಲಿನ ಜನತೆ ನಿಮ್ಮಿಂದೆ ಇದ್ದಾರೆ ನಿಮಗೆ ಏನೇ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ನಮ್ಮ ಜನ ನಿಮ್ಮನ್ನು ಕೈ ಬಿಡೋದಿಲ್ಲ ಸೋ ನನ್ನಾಗೆ ಸೋ ನಾನು ಏನು ನನ್ನ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ಅಳಿಲು ಸೇವೆಯನ್ನು ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಭಾಳಷ್ಟು ಸಹೃದಯಗಳು ಮುಳಬಾಗಿಲು ತಾಲೂಕಿನಲ್ಲಿ ಇದ್ದಾರೆ ಅವರು ಕೂಡ ನಿಮ್ಮ ಮಟ್ಟಕ್ಕೆ ಬರ್ತಾರೆ ನಿಮ್ಮನ್ನು ಕೈ ಬಿಡೋಲ್ಲ ನಿಮಗೆ ಧೈರ್ಯವಾಗಿರಿ ಅಂತ ಹೇಳಿ ಕೂಡ ಅವರಿಗೆ ಸಾಂತ್ವನ ಹೇಳಿದ್ದೀವಿ ಸೋ ಎಲ್ಲರೂ ಕೂಡ ಭಾಳಷ್ಟು ಜನ ದಾನ ಮಾಡ್ತಕ್ಕಂಥ ಸಹೃದಯಗಳು ಇನ್ನೂ ಭಾಳಷ್ಟು ಇದ್ದಾರೆ ಈ ತಾಲೂಕಿನಲ್ಲಿ ಅವರಲ್ಲಿ ಮತ್ತೊಮ್ಮೆ ಮಗ್ದಮ್ಮೆ ನಾನು ಮನವಿ ಮಾಡ್ತೇನೆ ಸೋ ಈ ಒಂದು ಕುಟುಂಬಗಳಿಗೆ ತಮ್ಮ ಕೈಯಲ್ಲಾದಂಥ ಒಂದು ಸಹಾಯವನ್ನು ತಾವು ಮಾಡಿ ಸೋ ಅವರಿಗೆ ತಮ್ಮ ಸಹಾಯಸ್ತವನ್ನು ನೀಡಬೇಕು ಅಂತ ಸಮಸ್ತ ಒಂದು ದಾನಿಗಳಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಎಲ್ರಿಗೂ ನಮಸ್ಕಾರ ಈ ಒಂದು ವಾತಾವರಣ ನೋಡ್ತಿದ್ರೆ ನಮಗೂ ಸ್ವಲ್ಪ ಜಾಸ್ತಿ ಬೇಜಾರಾಗ್ತಿದೆ ಯಾಕೆಂದರೆ ಸತತವಾಗಿ ನಾವು ಒಂದು 21ನೇ ದಿನ ಇದು 21 ದಿನದಿಂದ ಇಡೀ ತಾಲೂಕಲ್ಲಿ ಊಟದ ಅವಶ್ಯಕತೆ ಇರೋರಿಗೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಮ್ಮ ಅಣ್ಣ ಇವರು ಶ್ರೀನಿವಾಸ ರೆಡ್ಡಿ ಅಣ್ಣ ಇಂಥ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಜನರನ್ನ ಐಡೆಂಟಿಫಿಕೇಶನ್ ಮಾಡಿ ಅಣ್ಣ ಕೈಯಲ್ಲಿ ಮೀರಿ ಒಂದು ಕೆಲಸ ಮಾಡ್ತಿದ್ದಾರೆ ಸೊ ಅಂಥವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡೆ ನಾವು ಈ ಒಂದು ಕೆಲಸ ಕಾರ್ಯಕ್ಕೆ ಇಳಿದಿದ್ದೀರಿ ಸೊ ಇವತ್ತು ಈ ಪ್ಲೇಸ್ ನೋಡಿದಾಗ ನಾನು ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಸತೀಶ್ ಇಲ್ಲಿ ಒಂದು 8 ಜನ ಇದ್ದಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಸೊ ನಾನೇನೋ ಒಂದು ದಿನ ಕೊಡ್ತೀನಿ ಏನೋ ದಿನನಿತ್ಯ ವಸ್ತುಗಳೆಲ್ಲ ಒಂದಿನ ಕೊಡ್ಬೋದು ಸೊ ಬೇರೆ ದಿನಕ್ಕೆಲ್ಲ ಪಾಪ ತೊಂದರೆ ಆಗುತ್ತೆ ನಾವು ತಾಲೂಕೆಲ್ಲ ಓಡಾಡ್ತಾ ಇರ್ತೀರಿ ದಯವಿಟ್ಟು ನೀವೊಂದು ಈ ಒಂದು ಮನೆಗಳೇನಿದ್ದಾವೆ ಆ 8 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಅಣ್ಣ ಹೇಳಿದರು ಸೊ ನಮಗೆ ಜಾಸ್ತಿ ಖುಷಿಯಾಗ್ತಿದೆ ಆ ಒಂದು ರೆಸ್ಪೆಕ್ಟ್ ಕೊಟ್ಟು ಅಂಥವ್ರಿಗೆ ನಾವು ನಿರ್ಗತಿಕರು ಅಂತ ಹೇಳ್ದಿರಾ ಅಂಥವ್ರಿಗೆ ಹೆಲ್ಪ್ ಆಗಿ ಒಂದು ಫ್ಯಾಮಿಲಿ ಮೆಂಬರ್ ಟೈಪು ನಿಂತ್ಕೊಂಡಿರುವಂಥ ಶ್ರೀನಿವಾಸ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಿ ನಮಗೆ ಊಟದ ವ್ಯವಸ್ಥೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಶ್ರೀನಿವಾಸ ರೆಡ್ಡಿಗೆ ಥ್ಯಾಂಕ್ಸ್ ಹೇಳ್ತೀರಿ ಥ್ಯಾಂಕ್ ಯು 100% ಸೊ ಮಧ್ಯಾಹ್ನ ರಾತ್ರಿ ಎರಡೊತ್ತು ಅವ್ರಿಗೇನಿದೆ ಊಟ ಲಾಕ್ಡೌನ್ ಆಗೋವರೆಗೂ ಕೂಡ ನಾವು ವ್ಯವಸ್ಥೆ ಮಾಡಿಕೊಡ್ತೀರಿ ಮೂಡಲ ಕಿರಣ ನಮ್ಮ ಮುಳಬಾಗಿಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ